ಇಲ್ಲಿ ಒಂದು ಮೂರ್ನಾಲ್ಕು ಜನ ಹೆಂಗಸರು ಬಂದರು, ಅವರಿಗೆ 50, 60, 100 ಜನ ನೋಡಿರ್ತಕ್ಕಂಥದ್ದು ಗಂಡಸರು ಹೆಂಗಸರು ಯಾರೂ ಸದ್ಯಕ್ಕೆ ತರಲಿಲ್ಲ. 5 ವಾರ ಮಾಡಿದ್ರು. 6ನೇ ವಾರದಲ್ಲಿ ಅವರೇ ಬಂದುಬಿಟ್ಟು ಸಂತೋಷದಿಂದ ಸ್ವಾಮಿಗೆ ಒಂದು ಬೆಣ್ಣೆ ಅಲಂಕಾರ ಮಾಡಿಸಿದ್ರು. ಏನಕ್ಕಮ್ಮ ನನಗೆ ಸೆಟ್ಟಾಯಿತು, ಹುಡುಗ ಸೆಟ್ಟಾಯಿತು, ನಾನು ಒಪ್ಕೊಂಡಿದ್ದಂಥ ನಾನು ನೋಡಿದಂಥ ಹುಡುಗ ಸೆಟ್ಟಾಯಿತು, ಹಾಗಾಗಿ ನಮಗೆ ಸಂತೋಷವಾಗಿದೆ, ಅವನಿಗೆ ಇವತ್ತೊಂದು ವಿಶೇಷವಾದ ಅಲಂಕಾರ ವಿಶೇಷವಾದ ಸೇವೆ ಮಾಡಿಸ್ಬೇಕು ಅಂತ ನಮಗೆ ಪ್ರೇರಣೆ ಆಗಿದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ವೀಕ್ಷಕರೇ, ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಬೆಂಗಳೂರಿನ ಬೋವಿಪಾಳ್ಯದಲ್ಲಿರುವ ಪ್ರಸಿದ್ಧ ದೇವಾಲಯ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ. ವಿನಾಯಕ ಎಂದ ಕೂಡಲೇ ನಮ್ಮ ಕಷ್ಟಗಳನ್ನು ದೂರ ಮಾಡುವಂತ ಏಕೈಕ ದೈವ. ವಿದ್ಯಾಭ್ಯಾಸದಲ್ಲಿ ತೊಂದರೆಯಾದಲ್ಲಿ ವಿದ್ಯೆಯ ಬುದ್ಧಿ ಎಲ್ಲವನ್ನು ಕೊಟ್ಟು ರಕ್ಷಿಸುವಂತಹ ದೈವ ಶ್ರೀ ವರಸಿದ್ಧಿ ವಿನಾಯಕ. ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವ ಈ ದೇವಾಲಯಕ್ಕೆ ಅದೆಷ್ಟೋ ಭಕ್ತರುಗಳು ಬಂದು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುತ್ತಿದ್ದಾರೆ. ಹಣದ ಸಮಸ್ಯೆಯಾಗಲಿ, ದಾಂಪತ್ಯ ಜೀವನದಲ್ಲಿ ಕಲಹವಾಗಲಿ, ಸಾಂಸಾರಿಕ ಜೀವನದಲ್ಲಿ ಕಲಹವಾಗಲಿ, ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಏಕೈಕ ದೈವ ಶ್ರೀ ವರಸಿದ್ಧಿ ವಿನಾಯಕ. ಅದೆಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುತ್ತಿರುವ ಭಕ್ತರುಗಳು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರುವವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಾವನರಾಗಿದ್ದಾರೆ. ಸ್ನೇಹಿತರೇ, ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಚಮತ್ಕಾರಗಳು ಪವಾಡಗಳು ಒಂದ ಎರಡ. ಶ್ರೀ ವರಸಿದ್ಧಿ ವಿನಾಯಕನ ಶಕ್ತಿ ಮಹಿಮೆಯ ಬಗ್ಗೆ ನೀವು ನೋಡಿ ಧನ್ಯರಾಗಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗೌರಿ ಪೂಜೆ, ಗಣಪತಿ ಪೂಜೆ, ಇದರ ವಿಶೇಷತೆ, ಇದಕ್ಕೆ ಕಾರಣಾಂತರಗಳೇನು ಇದನ್ನು ಹೇಳ್ತಾ ಬಂತು ಅಂತ ಹೇಳಿದ್ರೆ, ವಿಶೇಷವಾಗಿ ನಾವು ಗೌರಿ ಪೂಜೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಎಲ್ಲ ಹೆಣ್ಣುಮಕ್ಕಳು ಮಾಡ್ತಾರೆ. ಪ್ರಶ್ನೆ ಬಂತು, ಗೌರಿ ಪೂಜೆಯನ್ನು ಹೆಣ್ಮಕ್ಳು ಮಾತ್ರ ಮಾಡಬೇಕು, ಗಣಪತಿ ಪೂಜೆಯನ್ನು ಗಂಡುಮಕ್ಳು ಯಾತ್ರೆ ಯಾಕೆ ಮಾತ್ರ ಮಾಡಬೇಕು ಅಂತ. ಇದು ಒಂದು ನಿಮಿಷ ನಮ್ಮ ಪುರಾಣಕ್ಕೆ ಹಿಂದಕ್ಕೆ ಹೋದರೆ ದಕ್ಷಯಜ್ಞ, ದಕ್ಷಯಜ್ಞದಲ್ಲಿ ಸತಿಯ ದಹನವಾಗ್ತದೆ. ಸತಿಯ ದಹನಕ್ಕೆ ಮುಂಚಿನ ಒಂದು ಇದನ್ನು ನೋಡಿದ್ರೆ ಆ ಒಂದು ಸತಿಯ ಒಂದು ರೂಪತೆ ಏನಿರುತ್ತೆ ಅಥವಾ ಒಂದು ಸತಿಯ ಒಂದು ಶ್ರದ್ಧೆ ಏನಿರುತ್ತೆ ಆ ಶಿವನ ಮೇಲಿರತಕ್ಕಂಥ ಒಂದು ಇದರಲ್ಲಿ, ಆ ಸತಿ ಮಾಡಿದಂಥ ಆ ಪೂಜೆಯ ಒಂದು ಶಕ್ತಿ ಏನಿದೆ ಅದನ್ನು ಶಿವ ಹೊತ್ಕೊಂಡು ಹೋಗಬೇಕಾದ್ರೆ ಆ ಒಂದು 108 ಭಾಗಗಳಾಗಿ ಅದೇ ಇವತ್ತಿನ ದಿನ 108 ಶಕ್ತಿಪೀಠಗಳಾಗಿರ್ತಕ್ಕಂಥದ್ದು. ಆ ಶಕ್ತಿಪೀಠಗಳ ಪೂಜೆಗೆ ಇವತ್ತು ನಾವು ಗೌರಿ ಪೂಜೆ ಮಾಡ್ತಕ್ಕಂಥದ್ದು. ಈ ಒಂದು ಸತಿಯ ಶಕ್ತಿ, ಸ್ತ್ರೀ ಶಕ್ತಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಆ ಸ್ತ್ರೀ ಶಕ್ತಿಗೋಸ್ಕರ ಮಾಡ್ತಕ್ಕಂಥದ್ದು ಇವತ್ತು ಈ ಗೌರಿ ಪೂಜೆ. ಯಾಕೆ ಗೌರಿ? ವಿಶೇಷವಾಗಿ ಒಂದು ಸೌಮಂಗಲ್ಯತೆಯ ಪ್ರತೀಕ. ಏಕೆಂದರೆ ಯಾವತ್ತೂ ನೋಡಿದೀವಿ ನಾವು, ಸತಿ ಬಂದು ಯಾವತ್ತೂ ಶಿವನ ಹೆಂಡತಿ, ಶಿವನ ಜೊತೆಯಲ್ಲಿ ಇರ್ತಕ್ಕಂಥವಳು ಯಾವತ್ತೂ ಸತಿ. ಅವಳಿಗೆ ಬೇರೆ ಹೆಸರಿರ್ಬೋದು, ಪಾರ್ವತಿ ಇರ್ಬೋದು, ಗೌರಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಬಟ್ ಆದರೆ ಸತಿ ಯಾವತ್ತೂ ಶಿವನ ಮಡದಿ. ಆ ಒಂದು ಸತಿಯ ಒಂದು ನಿಷ್ಠಾಶಕ್ತಿ ಶ್ರದ್ಧಾಭಕ್ತಿಗಳನ್ನು ಎತ್ತಿ ತೋರಿಸುವುದೇ ಈ ಒಂದು ಗೌರಿ ಪೂಜೆಯ ಲಕ್ಷಣ. ಹಾಗಾಗಿ ಈ ಗೌರಿ ಪೂಜೆಯನ್ನು ಎಲ್ಲ ಹೆಂಗಸರು ಅವರ ಸೌಮಂಗಲ್ಯತೆಯ ಅಭಿವೃದ್ಧಿಗೋಸ್ಕರ, ಅವರ ಸೌಮಂಗಲ್ಯತೆಯನ್ನು ಚೆನ್ನಾಗಿ ಕಾಪಾಡೋದಕ್ಕೋಸ್ಕರ ಅವರು ತಮ್ಮಂದಿರ ಮನೆಯವರ ಗಂಡಂದಿರ ಒಂದು ಸೌಭಾಗ್ಯತೆ, ಅವರ ಆರೋಗ್ಯಕ್ಕೋಸ್ಕರ, ಅವರು ಚೆನ್ನಾಗಿರಲಿ ಅನ್ನತಕ್ಕಂಥ ಒಂದು ಕಾರಣಕ್ಕೋಸ್ಕರ ಅವರು ಮಾಡಿದಂಥ ಒಂದು ಈ ಕಾರ್ಯಕ್ರಮ ಅವಳಿಗಿರತಕ್ಕಂಥ ಶಕ್ತಿಯನ್ನು ನಮಗೂ ಸ್ವಲ್ಪ ಕೊಡುವ, ನಮ್ಮ ಮನೆಯವ್ರನ್ನ ಕಾಪಾಡಲಿಕ್ಕೆ ಅಂತ ಅಂದು ಹೇಳೋದೇನೆ ಈ ಒಂದು ಗೌರಿ ಪೂಜೆ. ಅದಕ್ಕೋಸ್ಕರನೇ ಅವತ್ತು ನಾವು 16 ಗಂಟನ್ನು ಆಗಿರ್ತಕ್ಕಂಥ ಒಂದು ದೋರಬಂಧನವನ್ನು ಮಾಡ್ಕೋತಾರೆ ಹೆಂಗಸರು. ಯಾಕೆ 16 ಗಂಟೆಗಳಲ್ಲಿ ನಾವು 16 ಶಕ್ತಿಗಳಿದೆ,
ನಾವು ಪೂಜೆ ಮಾಡಬೇಕಾದ್ರೆ ಷೋಡಶ ಉಪಚಾರ ಮಾಡ್ತೀವಿ. ಮನುಷ್ಯನಿಗೆ ಇರತಕ್ಕಂಥದ್ದು ಷೋಡಶ ಕರ್ಮ. ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಲಿಂದ ಸಾಯೋ ತನಕ ಇರತಕ್ಕಂಥದ್ದು ಷೋಡಶ ಕರ್ಮ, ಷೋಡಶ ಉಪಚಾರ. ಸೊ ಹೀಗಾಗಿ ಆ ಗಂಟುಗಳು ಹಾಕ್ತಕ್ಕಂಥದ್ದೂ ಷೋಡಶ ಗಂಟುಗಳು, ದೋರ ಗ್ರಂಥಿ. ಆ ಒಂದು ಒಂದೊಂದು ಗ್ರಂಥಿಗೂ ಒಂದೊಂದು ಮೀನಿಂಗ್ ಇದೆ. ಆ 16 ಗ್ರಂಥಿ ಇರತಕ್ಕಂಥ ಆ ದಾರವನ್ನು ನಾವಲ್ಲಿ ಪೂಜೆ ಮಾಡಿ ಒಂದೊಂದು ಗ್ರಂಥಿಗೆ ಒಂದೊಂದು ಶಕ್ತಿಯನ್ನು ಆವಾಹನೆ ಮಾಡ್ತೇವೆ ಅವತ್ತು ಪೂಜೆ ಮಾಡಬೇಕಾದ್ರೆ. ಸೊ ಆ ಶಕ್ತಿಯನ್ನು ಮಾಡಿರ್ತಕ್ಕಂಥ ಆ ದೋರ ಗ್ರಂಥಿಯನ್ನು ಅವತ್ತು ಹೆಂಗಸರು ಕಟ್ಕೋತಾರೆ. ಏಕೆಂದರೆ ಅವರಿಗೆ ವಿಶೇಷವಾದ ಒಂದು ಶಕ್ತಿ ಬೇಕು. ಏಕೆಂದರೆ ನಮ್ಮ ಮನೆಯಲ್ಲಿ ಇರತಕ್ಕಂಥದ್ದು ಒಂದು ಶಕ್ತಿ ಆ ನಮ್ಮ ಹೆಂಡತಿ ಮನೆ ಮಡದಿ. ಆ ಒಂದು ಶಕ್ತಿಯನ್ನು ಕಾಪಾಡ್ಕೊಂಥದ್ದು ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನೆ ಚೆನ್ನಾಗಿರುತ್ತೆ. ಯಾವುದೇ ಒಂದು ಮನೆಯಲ್ಲಿ ನೋಡಿ, ಸ್ತ್ರೀ ಶಕ್ತಿ ಯಾವತ್ತು ಸಹನಶೀಲತೆ ಮತ್ತು ಗೌರವಿತೆಯಿಂದ ಮಾಡ್ತಿರ್ತಾರೋ ಆ ಮನೆಯಲ್ಲಿ ಬಹಳ ವಿಶೇಷವಾಗಿರುತ್ತೆ. ವಿಶೇಷವಾದ ಒಂದು ಶಕ್ತಿ ಅಡಗಿರುತ್ತೆ, ವಿಶೇಷವಾದ ಒಂದು ಆಕರ್ಷಣೆ ಇರುತ್ತೆ ಆ ಮನೆಯಲ್ಲಿ. ಆ ಹೆಂಗಸರಿಗೂ ವಿಶೇಷವಾದ ಒಂದು ಆಕರ್ಷಣೆ ಇರುತ್ತೆ. ಸೊ ಹಾಗಾಗಿ ಆ ಸ್ತ್ರೀ ಶಕ್ತಿಯನ್ನು ಕಾಪಾಡೋದಕ್ಕೋಸ್ಕರನೇ ಇವತ್ತು ಇದು ಈ ಒಂದು ಗೌರಿ ಪೂಜೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರುವೇ. ಇನ್ನು ಗಣೇಶನ ಪೂಜೆ. ಗಣೇಶನ ಕಥೆ ನಮಗೆಲ್ಲರಿಗೂ ಗೊತ್ತೇ ಗೊತ್ತು. ಗಣೇಶನ ಪಾರ್ವತಿ ಯಾಕೆ ಮಾಡಿದ್ಲು, ಯಾಕೆ ಸೃಷ್ಟಿ ಮಾಡಿದ್ಲು ಅನ್ನತಕ್ಕಂಥ ಕಥೆ ಗೊತ್ತು. ಸೊ ಹಾಗಾಗಿ ಈ ರೀತಿಯಾದ ನಾವು ಇವತ್ತು ಈ ಗಣೇಶನ ಈ ಹಬ್ಬವನ್ನು ಹುಟ್ಟಿದಬ್ಬ ಅಂತೀವಿ ಎಷ್ಟೋ ಜನ. ಆದರೆ ಇದು ಗಣೇಶನ ಹುಟ್ಟಿದಬ್ಬ ಒಂದು ಇರಬಹುದು. ಆದರೆ ಈ ಗಣೇಶ ನಮ್ಮ ಒಂದು ಮನುಷ್ಯನ ಮೇಲ್ ವರ್ಷನ್ ಅಂತ ಹೇಳ್ತೀವಲ್ಲ, ಅದರ ಒಂದು ಶಕ್ತಿಯ ಪ್ರತೀಕ. ಗಣೇಶನಿಗೆ ನಾವು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ತೀವಿ. ಅವನು ಆ ಗಣೇಶನ್ನ ನಾವು ಅದಕ್ಕೆ ಅವನು ವಿಘ್ನಹರ್ತ ಅಂತೀವಿ. ಯಾಕೆ ಆ ಕಥೆಯಲ್ಲಿ ಹೇಳಿರೋ ಹಾಗೆ ನಮಗೆ ಅವನು ಆ ಗಣೇಶನ್ನ ರಾಮನು ಕೂಡ ಅವನು ಮಾಡಿದಂಥ ಆ ಸೀಮೋಲ್ಲಂಘನಕ್ಕೆ ಮೊದಲು ಇವನು ಗಣೇಶನ್ನ ಪ್ರಾರ್ಥನೆ ಮಾಡಿದರು ಅಂತಕ್ಕಂಥದ್ದು. ಸೊ ಹಾಗಾಗಿ ಅವತ್ತು ಗಣೇಶ ಇದು ಯುದ್ಧದಲ್ಲಿ ಕೂಡ ಮಾಡಿದಂಥ ಒಂದು ವಿಶೇಷ ಅವನಿಗೆ ಇರತಕ್ಕಂಥ ಬುದ್ಧಿ ಶಕ್ತಿಗಳು ಏನು ಎಕ್ಸ್ಟ್ರಾ ಇದೆ ಆ ಒಂದು ವಿಶೇಷತೆಯನ್ನು ನಮಗೆ ತಗೊಳ್ಳೋದಕ್ಕೋಸ್ಕರ ನಾವು ಏನು ಹೇಳ್ತೀವಿ, ಗಣೇಶ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ಅಂತೀವಿ. ಸೊ ಹಾಗಾಗಿ ಗಣೇಶನಿಗೆ ಸಿದ್ಧಿ ಬುದ್ಧಿ ಅನ್ನತಕ್ಕಂಥ ಒಂದು ವಿಶೇಷ ಶಕ್ತಿಗಳಿವೆ. ಆ ಶಕ್ತಿಗಳನ್ನು ನಮಗೂ ಹೊತ್ಕೋಬೇಕು. ಸೊ ಅವನ ಗಣೇಶನಲ್ಲಿರುವಷ್ಟು ಬುದ್ಧಿ ಏನು ಆ ಒಂದು ಪುರಾಣದಲ್ಲಿ ಹೇಳ್ತೀವಿ ನಾವು, ಏನು ಗಣೇಶ ಇದಕ್ಕೆ ಶಿವಪಾರ್ವತಿಯವರು ಪಂದ್ಯ ಇಟ್ಟಾಗ ಗಣೇಶನಿಗೂ ಮತ್ತು ಸುಬ್ರಹ್ಮಣ್ಯನಿಗೂ ಏನು ಪಂದ್ಯ ಇಟ್ಟರು, ಯಾರು ಪ್ರಪಂಚವನ್ನು ಬೇಗ ಸುತ್ತಾರೆ ಅಂತ. ಸುಬ್ರಹ್ಮಣ್ಯ ಎಲ್ಲ ಪೂರ್ತಿ ಪ್ರಪಂಚ ಸುತ್ತಕೊಂಬರಕ್ಕೆ ಹೋದ, ಗಣೇಶ ಏನು ಮಾಡ್ದ, ಶಿವಪಾರ್ವತಿಯವ್ರಿಗೆ ಸುತ್ತುಬಿಟ್ಟ. ಇವರಿಬ್ಬರೇ ಇವತ್ತು ಲೋಕ ಪ್ರಪಂಚ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇವರಿಬ್ಬರನ್ನು ಸುತ್ತಿದ್ರೆ ನಾನು ಲೋಕ ಎಲ್ಲ ಯಾಕೆ ಸುತ್ತಬೇಕು. ಆ ಬುದ್ಧಿ, ಆ ತೀಕ್ಷ್ಣತೆ, ಆ ಒಂದು ಐ ಕ್ಯೂ ಪವರ್ ಅಂತ ಏನು ಹೇಳ್ತೀವಿ ಅದು ಗಣೇಶನಲ್ಲಿ ಬಹಳ ಸೂಕ್ಷ್ಮ. ಮತ್ತು ಅವನಿಗಿರ್ತಕ್ಕಂಥ ಒಂದು ಶಕ್ತಿ, ಅದಕ್ಕೆ ಅವನು ಮೋದಕ ಪ್ರಿಯ ಅಂತೀವಿ, ಕಡುಬು ಪ್ರಿಯ ಅಂತ ಹೇಳ್ತೀವಿ. ಸೊ ಅವನಿಗೆ ಆ ಒಂದು ಆನೆಯ ಮುಖದಿಂದ ವಿಸಿರ್ತಕ್ಕಂಥ ಒಂದು ವಿಶೇಷ. ಆನೆಗೆ ಎಷ್ಟು ಶಕ್ತಿ ಅಂತೀವಿ ಹೇಳ್ತೀವಿ ನಾವು, ಆನೆಗೆ ನೂರಾನೆ ಬಲ ಅಂತೀವಿ, ಒಂದು ಆನೆ ಬಲ ಸಿಕ್ಕಿದ್ರು ಸಾಕು ಅಂತ. ಸೊ ಹಾಗಾಗಿ ಆ ರೀತಿಯಾಗಿ ಒಂದು ವಿಶೇಷವಾದ ಆ ಬಲವನ್ನು ಉಳ್ಳತಕ್ಕಂಥ ಆ ಗಣಪತಿ, ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅವನಲ್ಲಿರ್ತಕ್ಕಂಥ ವಿಶೇಷತೆಯ ಒಂದು ಬುದ್ಧಿ ಆಗಲಿ, ಚಾಕಚಕ್ಯತೆ ಆಗಲಿ, ಒಂದು ಐ ಕ್ಯೂ ಪವರ್ ಆಗಲಿ, ಅಥವಾ ಒಂದು ಅವನಿರತಕ್ಕಂಥ ಶಕ್ತಿಯಾಗಲಿ, ಅದೆಲ್ಲವೂ ನಮಗೆ ಬರಲಿ ಅನ್ನತಕ್ಕಂಥ ವಿಶೇಷವಾದ ಕೋರಿಕೆಯನ್ನು ಮಾಡುವುದೇ ಇವತ್ತಿನ ಒಂದು ವಿಶೇಷ ಈ ಗಣಪತಿ ಹಬ್ಬ. ಸೊ ಮತ್ತು ಇನ್ನೂ ಒಂದು ಆ ನಮ್ಮ ಸ್ಯಮಂತಕೋಪಾಖ್ಯಾನದಲ್ಲಿ ಇರತಕ್ಕಂಥ ಒಂದು ಉಲ್ಲೇಖ ಏನಿದೆ, ಇವತ್ತಿನ ದಿನ ಈ ಚತುರ್ಥಿಯ ದಿನ ರಾತ್ರಿಯ ಚಂದ್ರನ ದರ್ಶನವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಇದರಲ್ಲಿರತಕ್ಕಂಥ ಆವತ್ತು ಕೃಷ್ಣನ ಕಥೆಯನ್ನು ಆಲ್ರೆಡಿ ಕೇಳಿದ್ದೀವಿ ನಾವು. ಕೃಷ್ಣ ಚಂದ್ರನ ದರ್ಶನದಿಂದ ಕೃಷ್ಣನಿಗೇ ಒಂದು ರೀತಿಯಾದ ಒಂದು ಕಳಂಕ ಬಂದಿತ್ತು ಅಂತ. ಆದರೆ ಇನ್ನು ನಾವೆಲ್ಲ ಹುಲು ಮಾನವರು, ನಮಗೆ ಅದು ನಮಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಚತುರ್ಥಿಯ ಚಂದ್ರನವನ್ನು ಯಾರೂ ದರ್ಶನ ಮಾಡಬೇಡಿ, ಆದಷ್ಟು ಮಾಡದೇ ಇರಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಮಾಡಬೇಕು ಅಂತಿರುತ್ತೋ ಅವ್ರು ಏನು ಮಾಡೋಕ್ಕಾಗಲ್ಲ, ಮಾಡೇ ಮಾಡ್ತಾರೆ, ಅವ್ರಿಗೆ ಅದು ನಿಂದನೆಗಳು ಬರಬೇಕು ಅಂತಿರುತ್ತೆ, ಬಂದೇ ಬರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಪ್ರಯತ್ನ ಪಡಿ, ಕೃಷ್ಣ ಹೇಳಿರೋದು ಅದೇನೆ ಭಗವದ್ಗೀತೆಯಲ್ಲಿ, ನಿನ್ನ ಕೆಲಸವನ್ನು ನೀನು ಮಾಡು, ನಿನ್ನ ಪ್ರಯತ್ನವನ್ನು ನೀನು ಮಾಡು, ಅದರ ಅರ್ಥಾರ್ಥಗಳು, ಅದರ ಇಷ್ಟಾರ್ಥಗಳು ಏನಿದೆ, ಅದರ ಫಲ ಏನಿದೆ, ಅದನ್ನು ನನಗೆ ಬಿಟ್ಟುಬಿಡು, ನನಗೆ ಗೊತ್ತು ನಿನಗೇನು ಮಾಡಬೇಕು ಅಂತ. ಸೊ ಹಾಗಾಗಿ ಕೃಷ್ಣನ ಆ ಭಗವದ್ಗೀತೆಯ ವಾಕ್ಯವನ್ನು ನಾವು ಯಾರೂ ಮರೆಯೋ ಹಾಗಿಲ್ಲ. ನಮ್ಮ ಕೆಲಸ ಏನು, ನಮಗೇನು ಅನ್ನಿಸ್ತಾ ಇದೆಯೋ ಅದನ್ನು ಕೆಲಸ ಮಾಡಿಸ್ತಕ್ಕಂಥದ್ದು. ಆ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸೋನು ಅವನೇ, ಅದಕ್ಕೆ ಎಫೆಕ್ಟ್ ಕೊಡೋನು ಅವನೇ.
ಸೊ ಹಾಗಾಗಿ ನಮಗದು ಆ ಚಂದನ ದರ್ಶನವನ್ನು ಮಾಡಬೇಕು ಅಂತಿದ್ದು, ಅದರಿಂದ ನಮಗೆ ಅಪನಿಂದನೆ ಬರಬೇಕು ಅಂತಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಬಂದೇ ಬರುತ್ತೆ. ಎಷ್ಟೋ ಜನಕ್ಕೆ ನೋಡಬೇಕು ಅಂದ್ರೂ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟು, ಅವ್ರು ನೋಡಬಾರದು ಅಂತಿದ್ರು ನೋಡತಕ್ಕಂಥ ಪರಿಸ್ಥಿತಿ ಉಂಟು. ಸೊ ಹಾಗಾಗಿ ಹೇಳಿದ್ನಲ್ಲ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ಮುಖ್ಯತೆ. ಸೊ ಹಾಗೆ ಇದನ್ನು ಇದು ಒಂದು ಪರಿಸ್ಥಿತಿ. ಹೀಗಾಗಿ ಈ ರೀತಿಯಾಗಿ ಈ ಇವತ್ತಿನ ದಿನ ಈ ಗೌರಿ ಪೂಜೆ ಮತ್ತು ಗಣಪತಿ ಪೂಜೆ ಎರಡನ್ನು ವಿಶೇಷವಾಗಿ ಇವತ್ತು ಮಾಡಿದ್ದೀವಿ. ಆ ಗೌರಿ ಮತ್ತು ಗಣಪತಿಯು ತಮಗೆಲ್ಲರಿಗೂ ವಿಶೇಷವಾದ ಒಂದು ಆಶೀರ್ವಾದಗಳನ್ನು ಮಾಡಿ ತಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷವನ್ನು ಮತ್ತು ಸಾನ್ನಿಧ್ಯವನ್ನು ಕೊಡಲಿ ಅಂತ ನಾವು ಆ ಕಾರ್ಯಸಿದ್ಧ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಈ ಇಷ್ಟೊತ್ತನಕ ಈ ಕಥೆ ಹೇಳಿದಂಥ ಈ ಬೋವಿಪಾಳ್ಯದ ಈ ಪ್ರಾಮುಖ್ಯವಾಗಿ ವಿಶೇಷವಾದ ಶಕ್ತಿ ಇರತಕ್ಕಂಥ ಈ ದೇವಸ್ಥಾನಕ್ಕೆ ಖಂಡಿತ ಎಲ್ಲರೂ ಬನ್ನಿ. ಆ ಭಗವಂತನ ದರ್ಶನವನ್ನು ಮಾಡಿ ಇನ್ನೂ ಒಂದು ಯಾಕೆ ಏನು ದರ್ಶನ ಮಾಡಿಬಿಟ್ಟು ನಮಗೆ ಸಿಕ್ಬಿಡುತ್ತಾ ಅಂತ ಹೇಳಿದ್ರೆ, ಒಬ್ಬರು ಮನೆಗೆ ಹೋಗ್ತೀವಿ ನಾವು, ಶೃಂಗೇರಿಗೆ ಯಾಕೆ ಹೋಗ್ತೀವಿ ಅಥವಾ ಯಾವುದೇ ಒಂದು ಮಠಕ್ಕೆ ಯಾಕೆ ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ತೊಗೊಂಡು ನಾನು ಸ್ವಲ್ಪ ಮನೆಗೆ ತೊಗೊಂಬರ್ತೀನಿ ಅಂತ ಹೋಗ್ತೀವಿ ನಾವು. ಇದು ಹಾಗೆ ಈ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ಮನೆಗೆ ತೊಗೊಂಡೋಗಿ ನಿಮ್ಮ ಮನೆಯಲ್ಲೂ ಒಳ್ಳೆಯದಾಗತ್ತೆ ಅಂತ ನಾವೆಲ್ಲರೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹೇಳಿರೋದೇ ಹಾಗೆ. ಸೊ ಹಾಗಾಗಿ ಈ ಒಂದು ಪಾಸಿಟಿವ್ ಎನರ್ಜಿಯನ್ನು ಎಲ್ಲರೂ ಬಂದು ನಿಮ್ಮ ಮನೆಗೆ ತಗೊಂಡು ಹೋಗಿ ನಿಮ್ಮ ಎಲ್ಲ ಮನೆಗಳಲ್ಲೂ ಯಾವಾಗಲೂ ಮಂಗಳ ಆಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ ಎರಡು ಮಾತನ್ನು ಮುಗಿಸೋಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನೋಡುತ್ತಲ ವೀಕ್ಷಕರೇ, ಶ್ರೀ ವರಸಿದ್ಧಿ ವಿನಾಯಕನ ಶಕ್ತಿ ಚಮತ್ಕಾರಗಳು ಪವಾಡಗಳ ಬಗ್ಗೆ ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದಲ್ಲಿ ಶ್ರೀ ವರಸಿದ್ಧಿ ವಿನಾಯಕನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.